ವಿಡಿಯೋ ಕಡೆಯಿಂದ ಒಂದು ಲೇಟೆಸ್ಟಾಗಿ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಆ ಎರಡು ಅಪ್ಡೇಟ್ ಬಗ್ಗೆನೂ ಕೂಡ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಇವಾಗ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡೋದು ಲೈಕ್ ಮಾಡಿ. ನೀವು ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ಕಂಟಿನ್ಯೂಸ್ ಆಗಿ ಒಂದು ವಿಡಿಯೋ ರಿಲೇಟೆಡ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ನ ಕೊಡ್ಬೋದಾಗಿರುತ್ತೆ. ಅದಕ್ಕೋಸ್ಕರ ಯಾರೇ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ಲೈಕ್ ಮಾಡಿ. ಇಲ್ಲಿ ಅಪ್ಡೇಟ್ ಬಗ್ಗೆ ಬರೋದಾದ್ರೆ ನಮ್ಮ ಚಾನಲ್ಲಿ ನಿಮಗೆ ಒಂದು ಪ್ರೀವಿಯಸ್ ಆಗಿ ಒಂದು ವಿಡಿಯೋನ ಮಾಡಾಕಿದೆ. ಯಾರು ರೆಗ್ಯುಲರ್ ಆಗಿ ಒಂದು ಫಾಲೋ ಮಾಡ್ತಾ ಇರ್ತೀರಾ ಅವ್ರಿಗೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ಗೊತ್ತಿರುತ್ತೆ. ಅಲ್ಲಿ ಏನೊಂದು ಸ್ಟೂಡೆಂಟ್ಸ್ ಒಂದು ಡೌಟ್ ಕೇಳಿದಿರ ಅದ್ರ ಬಗ್ಗೆ ಒಂದು ಕ್ಲಾರಿಫೈನ ಮಾಡಿದೆ. ಅದರಲ್ಲಿ ಒಂದ್ರ ಬಗ್ಗೆ ವಿಷಯದ ಬಗ್ಗೆ ಹೇಳಿದೆ, ನಿಮಗೆ ಒಂದು ಎಕ್ಸಾಮ್ ಯಾವಾಗ ನಡೆಯುತ್ತೆ ಅಂತ. ಅದೇ ರೀತಿ ಏನಾಗ್ತಿದೆ ಅಂದರೆ ಎಕ್ಸಾಮ್ ನಿಮಗೆ ಇವಾಗ ಏಪ್ರಿಲ್ ಮಂತಲ್ಲಿ ಒಂದು ನಡೀತಿದೆ. ಇದು ಯಾರಿಗೆ ಅಂದರೆ VTU ಥರ್ಡ್ ಸೆಮ್ ಸ್ಟೂಡೆಂಟ್ಸ್ಗೆ. ಇವತ್ತೊಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ VTU ವೆಬ್ಸೈಟಲ್ಲಿದೆ. ಆದರೆ ಆ ಒಂದು ನೋಟಿಫಿಕೇಶನ್ ನೋಡಿದ ಮೇಲೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಒಂದು ಡೌಟ್ನ ಕೇಳ್ತಾ ಇದ್ರ, ಏನಂದರೆ ಇದೊಂದು ಡ್ರಾಫ್ಟ್ ಟೈಮ್ ಟೇಬಲ್ ಅಥವಾ ಫೈನಲ್ ಟೈಮ್ ಟೇಬಲ್ ಅಂತ. ಯಾಕೆಂದರೆ ಇಲ್ಲಿ ಮೇಲ್ಗಡೆ ಡ್ರಾಫ್ಟ್ ಟೈಮ್ ಟೇಬಲ್ ಅಂತ ಏನು ಮೆನ್ಷನ್ ಮಾಡಿಲ್ಲ, ಟೆನ್ಷಿಯೇಟಿವ್ ಒಂದು ಟೈಮ್ ಟೇಬಲ್ ಅಂತ ಮಾಡಿದ್ದಾರೆ. ಅಂದರೆ ಇದು ಕೂಡ ಟೆನ್ಷಿಯೇಟಿವ್ ಮೀನಿಂಗ್ ಬಂದುಬಿಟ್ಟು ಡ್ರಾಫ್ಟ್ ಅಂತ, ಅಂದರೆ ತಾತ್ಕಾಲಿಕ ಟೈಮ್ ಟೇಬಲ್ ಅಂತ ಆಗಿರುತ್ತೆ. ಇದು ಜಸ್ಟ್ ಒಂದು ಡ್ರಾಫ್ಟ್ ಟೈಮ್ ಟೇಬಲ್ ಆಗಿದೆ. ನೆಕ್ಸ್ಟ್ ಫೈನಲ್ ಟೈಮ್ ಟೇಬಲ್ ಕೂಡ ಇದೇ ಮಂತಲ್ಲಿ ಬರುತ್ತೆ, ನೀವು ಒಂದು ವೆಯ್ಟ್ ಮಾಡಿ. ನೆಕ್ಸ್ಟ್ ಒಂದು ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ, ಅದಕ್ಕಿಂತ ಮುಂಚೆ ವಿಡಿಯೋ ಒಂದು ಲೈಕ್ ಮಾಡಿ ಲೈಕ್ ಮಾಡಿಬಿಡಿ, ಹಾಗೆ ನಮ್ಮ ಚಾನಲ್ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಒಂದು ಅಪ್ಡೇಟ್ ಬಗ್ಗೆ ಬರೋದಾದ್ರೆ, ಇಲ್ಲಿ VTU ಇನ್ನೊಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರೆ, ಆ ಒಂದು ನೋಟಿಫಿಕೇಶನ್ ಏನು ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಒಂದು ಎಕ್ಸಾಮ್ನ ಇಲ್ಲಿ ಒಂದು ರೀಶೆಡ್ಯೂಲ್ನ ಮಾಡಿದ್ರೆ, ಯಾವೊಂದು ಎಕ್ಸಾಮ್ ಅಂದರೆ ಒಂದು ಫಿಫ್ತ್ ಸೆಮ್ ಎಕ್ಸಾಮ್ ಒಂದು ರೀಶೆಡ್ಯೂಲ್ ಆಗಿದೆ. ಅದು ಯಾವ ಬ್ರಾಂಚಿಗೆ ಅಂದರೆ ಎಲೆಕ್ಟ್ರಿಕಲ್ ಬ್ರಾಂಚಿಗೆ ಒಂದು ರೀಶೆಡ್ಯೂಲ್ ಆಗಿರೋದು. ಅದು ಕೂಡ ಒಂದು 2014 ಸ್ಕೀಮ್ದಾಗಿರುತ್ತೆ. ಈ ಒಂದು ಸಬ್ಜೆಕ್ಟ್ ಕೋಡ್ನ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ರೀಶೆಡ್ಯೂಲಿಂಗ್ ಡೇಟು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ರೆ ನೀವು ನೋಡ್ಕೋಬೋದಾಗಿರುತ್ತೆ. ಇಲ್ಲಿ ಸದ್ಯಕ್ಕೆ ಇಷ್ಟ ಒಂದು ಅಪ್ಡೇಟ್ ಬಂದಿರೋದು ವಿಡಿಯೋ ಕಡೆಯಿಂದ. ಇದೇ ರೀತಿ ನಿಮಗೆ ಒಂದು ಕಂಟಿನ್ಯೂಸ್ ಆಗಿ ಒಂದು ಅಪ್ಡೇಟ್ಸ್ನ ಕೊಡಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಒಂದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಯಾವುದೇ ತಮ್ಮ ಸಿಂಗಲ್ ಅಪ್ಡೇಟ್ನ ಕೂಡ ಮಿಸ್ ಮಾಡದೆ ಕೊಡ್ಬೋದಾಗಿರುತ್ತೆ. ಹಾಗೆ ಒಂದು ವಿಡಿಯೋ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ ಕೂಡ ಶೇರ್ ಮಾಡಿ, ಹಾಗೆ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.